ಉದಯ ಉಡುಗೊರೆಗಳ ಉತ್ಸವ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ಟೈಮಲ್ ಕಾಲ್ ಮಾಡ್ತಿದ್ದಾರೆ ರಿಸೀವ್ ಮಾಡ್ಲ ರಿಸೀವ್ ಮಾಡದೆ ಹೋದ್ರೆ ತಪ್ಪಾಗುತ್ತೆ ಅಪ್ಪ ಏನಮ್ಮ ಏನು ಮಾಡ್ತಿದ್ದೀಯಾ ಅದು ಪಾತ್ರೆ ಎಲ್ಲಾ ತೊಳೆದು ಈಗ ಮಲ್ಕೊಳ್ಳೋದಕ್ಕೆ ಬಂದೆ ಸರಿ ಸರಿ ಕರಣ್ ಏನಾದರೂ ಫೋನ್ ಮಾಡಿದ್ನಾ ಹೇಗೆ हाँ इष्टत्तु और जो तिने माताड़ ती दे पा हाँ संतोष संतोष अम्मा हेगी दिरा पा नाने क्या ना माँ चाहा की दिने नाड़ी हसुहालो गर्डी मने बिसी बिसी मुद्दे पेंट अंगड़ी लिद्दे यो सुख जीवन अम्मा नंदो अम्मा हेगी दरे पगले नी बंदोद मल्ली मम्मा पादरसा पादरसु तरार्ती दरे ನೀನ್ ಬಂದೋಗಿದ್ದು ಒಳ್ಳೇದೇ ಆಯ್ತಮ್ಮ ಸರಿಪ್ಪ ಅತ್ತೆ ಇದ್ದಾರಾ ಹಾ ಇದ್ದಾಳಮ್ಮ ಕೊಡ್ತೀನಿ ಇರು ಓ ಇರಮ್ಮ ಒಂದು ನಿಮಿಷ ನಾನು ಫೋನ್ ಮಾಡಿದ ವಿಷಯನೇ ಮರ್ತುಬಿಟ್ಟೆ ನೋಡು ಹೇಳಪ್ಪ ಅದೇ ನಿನ್ನ ಫ್ರೆಂಡ್ ಭಾರತಿ ಇದ್ದಾಳಲ್ಲಮ್ಮ ಅವಳು ಬೆಂಗಳೂರಿನಲ್ಲಿ ಎಕ್ಸಾಮ್ ಇದೆ ಬರಬೇಕು ಅಂತ ಹೇಳ್ತಿದ್ಲು ಆದ್ರೆ ಅವರಪ್ಪ ಬೆಂಗಳೂರಿನಲ್ಲಿ ನಮಗೆ ಯಾರು ಗೊತ್ತಿಲ್ಲ ಹೋಗೋದು ಬೇಡ ಅಂತ ಹೇಳ್ತಿದ್ದ ಅದಕ್ಕೆ ನಾನು ನಮ್ಮ ಸುಂದರಿ ಬೆಂಗಳೂರಿನಲ್ಲಿ ಇರೋದು ಏನು ತೊಂದರೆ ಇಲ್ಲ ಕಳಿಸ್ಕೊಡು ಅಂತ ಹೇಳಿದೆ ಅವಳು ಬಂದ್ರೆ ಪರವಾಗಿಲ್ಲ ಅಮ್ಮ ಹಾ ಪರವಾಗಿಲ್ಲ ಅಪ್ಪ ಕಳಿಸಿ ಆಯ್ತಮ್ಮ ಹಾಗೆ ಮಗಳೇ ಅವಳು ಎಕ್ಸಾಮ್ ಬರೆಯಕ್ಕೆ ಬಂದಾಗ ಅಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತಲ್ಲ ಕರಣ್ ಇದ್ರೆ ಜೊತೆಲಿ ಕಳಿಸ್ಬಿಡಮ್ಮ ಹೇಗೂ ಬೆಂಗಳೂರಿನಲ್ಲೇ ಇದ್ದಾನಲ್ಲ ಅವನು ಅಯ್ಯೋ ಸರಿ ಹೋಯ್ತು ನೀವು ಫೋನ್ ಮಾಡಿ ಅವಳ ಗಂಡನ ಬಗ್ಗೆ ವಿಚಾರಿಸ್ತೀರ ಗಂಡ ಜೊತೆಲಿಲ್ಲ ಅನ್ನೋದು ಒಂದು ಸಮಸ್ಯೆ ನೀವು ವಿಚಾರಿಸಿದಾಗ ಇದಾನೆ ಅನ್ಕೊಂಡು ಉತ್ತರ ಕೊಡ್ಬೇಕಲ್ವಾ ಅದೊಂದು ಸಮಸ್ಯೆ ಮಗಳ ನಾನು ಹೇಳಿದ ಕೇಳಿಸ್ತೇನಮ್ಮ ಹಾಪ್ಪ ಕೇಳಿಸ್ತಿದೆ ಭಾರತಿ ಯಾವಾಗ ಬರ್ತಾಳಂತೆ ಅದೇ ಅವಳು ಮುಂದಿನ ವಾರ ಬರಬಹುದು ಯಾವುದಕ್ಕೂ ಯಾವತ್ತು ಬರ್ತಾಳೆ ಅಂತ ಕೇಳ್ಕೊಂಡು ಹೇಳ್ತೀನಮ್ಮ ನಾನು ನಿನಗೆ ಹಾ ಸರಿಪ್ಪ ಕೊಡ್ಲ ನಿಮ್ಮ ಅತ್ತೆ ಕೈಗೆ ಓ ಆ ಮಗಳೇ ಇನ್ನೊಂದು ವಿಷಯ ನಾನು ಕಾಳೆಗೌಡರು ಮಾತು ಕೊಟ್ಬಿಟ್ಟಿದ್ದೀನಿ ಭಾರತಿ ನನ್ನ ಮಗಳು ಮನೆಯಲ್ಲಿ ಸುಖವಾಗಿರ್ತಾಳೆ ತೊಂದರೆ ಇಲ್ಲದೇ ಇರ್ತಾಳೆ ಅಂತ ಅದೊಂದು ನೆರವೇರಿಸ್ಕೊಟ್ಬಿಡಮ್ಮ ಸರಿಪ್ಪ ನಿಮ್ಮ ಅತ್ತೆ ಕೊಡ್ತೀನಮ್ಮ ಜಾನಕಿ ನಾನು ಊಟಕ್ಕೆ ಕೂತಿರ್ತೀನಿ ಮಾತಾಡ್ಕೊಂಡು ಬಾ ಹಲೋ ಅತ್ತೆ ಅಪ್ಪ ಅಲ್ಲೇ ಇದ್ದಾರಾ ಇಲ್ಲ ಹೊರಟ್ರಾ ಹೊರಟ ಅಲ್ವೇ ಸುಂದ್ರಿ ಈ ಹೊಸ ಹೊಸ ಪ್ರಾಬ್ಲಮ್ಸು ನಿನಗೋಸ್ಕರನೇ ಹುಟ್ಕೊಳುತ್ತಾ ಅಂತ ಗೊತ್ತಾಗ್ತಾ ಇಲ್ಲಮ್ಮ ಗೊತ್ತಾಗ್ತಿಲ್ಲ ಅತ್ತೆ ಅಪ್ಪನ ನಿಜ ಹೇಳೋದಕ್ಕೂ ಮನಸ್ಸಾಗ್ತಿಲ್ಲ ಸುಳ್ಳು ಹೇಳೋದಕ್ಕೂ ಬಾಯಿ ಬರ್ತಿಲ್ಲ ನನಗೂ ಆ ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೋ ಅದು ಕೂಡ ಗೊತ್ತಿಲ್ಲ ಏನ್ ಮಾಡ್ಲಿ ಏನ್ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ ಅನ್ನು ಕರಣ್ ಬಗ್ಗೆ ಕೇಳಿದ್ರೆ ಕೆಲ್ಸಕ್ಕೆ ಹೋಗಿದ್ದಾನೆ ಅಂತ ಹೇಳು ಅಲ್ಲ ಅತ್ತೆ
ಎಕ್ಸಾಮ್ಸ್ ಅಂದ್ರೆ ಮೂರ್ ನಾಲ್ಕು ದಿನ ಇರ್ಲೇಬೇಕಾಗುತ್ತೆ. ಆಗ ಭಾರತಿಗೆ ಸತ್ಯ ಗೊತ್ತಾಗಿ ಅಮ್ಮನ್ಗೇನಾದ್ರೂ ಹೇಳ್ಬಿಟ್ರೆ? ಹೆದ್ರಕೋಬೇಡ ಪುಟ್ಟ, ಏನಾದ್ರೂ ಉಪಾಯ ಮಾಡೋಣ. ನೀನು ಊಟ ಮಾಡ್ದ? ಹಾ ಮಾಡ್ದೆ ಅತ್ತೆ. ಸರಿ, ಏನಾದ್ರೂ ಯೋಚನೆ ಮಾಡು. ನನಗೂ ಏನಾದ್ರೂ ಹೊಳಿತು ಅಂದ್ರೆ ನಾನು ಕಾಲ್ ಮಾಡ್ತೀನಿ. ಇಡ್ಲ ಫೋನು? ಸರಿ ಅತ್ತೆ. ಬಾಯ್ ಪುಟ. ಜಾನ್ಕಿ ಊಟಕ್ ಬಾರೆ. ಬಂದೆ ಮಲ್ಲಿಕಾ. ಕರಣ್ ತಗೋ. ಓ ಥ್ಯಾಂಕ್ ಯು. ನಿಮ್ಮಿ, ಇವತ್ತು ಆಶ್ರಮಕ್ಕೆ ಹೋದ್ವಲ್ಲ, ಖುಷಿ ಆಯ್ತಾ? ಹ್ಮ್ ಹೌದು ಕರಣ್, ನೀನು ಎಷ್ಟು ಆಕ್ಟಿವ್ ಆಗಿದ್ದೆ ಗೊತ್ತಾ ಇವತ್ತು? ಎಸ್, ಆ ಮಕ್ಳ ಜೊತೆ ಇದ್ದು ನಾನು ಮಕ್ಳ ಥರನೇ ಆಗೋದೆ. ಆ ಮಕ್ಕಳನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಎಸ್ ಎಕ್ಸಾಕ್ಟ್ಲಿ, ಅದಕ್ಕೆ ತಾನೇ ನಾನು ನಿನ್ನಲ್ಲಿ ಕರ್ಕೊಂಡು ಹೋಗಿರೋದು. ಕರಣ್, ನಾನು ಆ ಮಕ್ಕಳ ಮಧ್ಯನೇ ಬೆಳೆದಿದ್ದು. ಅವ್ರು ತುಂಬಾ ಬುದ್ಧಿವಂತರು, ಹೃದಯವಂತರು, ಅದ್ ಗೊತ್ತಾ ನಿಂಗೆ? ಗೊತ್ತಾ ಅಂತ ನೀನ್ ನನಗೆ ಕೇಳ್ತಿದ್ಯಾ? ಆಬ್ವಿಯಸ್ಲಿ ನನಗ್ ಗೊತ್ತು. ಅವ್ರಿಗೆ ಅಪ್ಪ ಅಮ್ಮ ಇರಲ್ವಲ್ಲ, ಯಾರಿಗೆ ಅಪ್ಪ ಅಮ್ಮ ಇರಲ್ವೋ ಅವ್ರಿಗೆ ಅಪ್ಪ ಅಮ್ಮನ ಬೆಲೆ ಜಾಸ್ತಿ ಗೊತ್ತಿರುತ್ತೆ. ದೇ ಆರ್ ದ ಮೋಸ್ಟ್ ಪ್ರೆಷಿಯಸ್ ಪೀಪಲ್ ಯು ಕ್ಯಾನ್ ಹ್ಯಾವ್ ಅಲ್ವಾ? ಎಸ್, ಅವ್ರಿಗೆ ಪ್ರೀತಿ ಬೆಲೆ ತುಂಬಾ ಚೆನ್ನಾಗ್ ಗೊತ್ತಿರುತ್ತೆ. ಯಾರ ಹತ್ರ ಯಾವ ಕೊರತೆ ಇರುತ್ತೋ ಅವ್ರಿಗೆ ಅದರ ಮೇಲೆ ಪ್ರೀತಿನೂ ತುಂಬಾ ಜಾಸ್ತಿ ಇರುತ್ತೆ, ಅಂಡ್ ಮನ್ಸು ಇರುತ್ತೆ. ಹ್ಮ್, ಹಾಗಾದ್ರೆ ಆಶ್ರಮದ ಮಕ್ಕಳ ಬಗ್ಗೆ ನಿನ್ಗೂ ಒಳ್ಳೆ ಅಭಿಪ್ರಾಯ ಇದೆ ಅಂತಾಯ್ತು. ಯಾ ಆಬ್ವಿಯಸ್ಲಿ, ಬಟ್ ನೀನ್ ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ? ಯಾಕಂದ್ರೆ ಕರಣ್, ಡೋಂಟ್ ಮೈಂಡ್, ಬಟ್ ನಾವ್ಯಾಕೆ ಆಶ್ರಮದ ಒಂದ್ ಮಗುನ ದತ್ತು ತಗೋಬಾರ್ದು? ಏನ್ ಹೇಳ್ತಿದ್ಯಾ ನಿಮ್ಮ ನೀನು? ಹೌದು ನನಗ್ ಗೊತ್ತು ಕರಣ್, ನಿನಗ್ ಮಕ್ಳಂದ್ರೆ ಎಷ್ಟು ಪ್ರೀತಿ ಅಂತ. ಇವತ್ತು ಡಾಕ್ಟರ್ ಆ ಮಾತು ಹೇಳ್ಬೇಕಾದ್ರೆ ನಿನ್ನ ಮುಖದಲ್ಲಿದ್ದ ಡಿಸಪಾಯಿಂಟ್ಮೆಂಟ್ ನಾನು ನೋಡಿದೆ. ಕರಣ್, ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಯು ಎನಿಮೋರ್. ನಾವು ಆಶ್ರಮದ ಒಂದ್ ಮಗುನ ದತ್ತು ತಗೊಳ್ಳೋದೇ ಒಳ್ಳೇದು. ನೋ ನಿಮ್ಮಿ, ನಿನಗ್ ಅನುಬಂಧಕ್ಕೂ ಅನುಕಂಪಕ್ಕೂ ಡಿಫ್ರೆನ್ಸ್ ಗೊತ್ತಿಲ್ಲ ಅನ್ಸತ್ತೆ. ನಮ್ ರಕ್ತ ಹಂಚ್ಕೊಂಡು ಹುಟ್ಟೋ ಮಕ್ಳ ಮೇಲೆ ನಮ್ಗಿರೋ ಫೀಲಿಂಗ್ಸೇ ಬೇರೆ ಇರುತ್ತೆ. ನಮ್ದು ಅನ್ನೋದೇ ಬೇರೆ, ನಮ್ದು ಅಂತ ಅನ್ಕೊಳ್ಳೋದೇ ಬೇರೆ. ಆ ಮಕ್ಳ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಅಂದ ಮಾತ್ರಕ್ಕೆ ನಾನು ಅವ್ರನ್ನ ನನ್ ಮಕ್ಳು ಅಂತ ಅನ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ. ಬಟ್ ಕರಣ್, ಡಾಕ್ಟರ್ ಹೇಳಿದಾರಲ್ವಾ ನಮ್ಮಿಬ್ರಿಗೂ ಮಕ್ಳಾದ್ರೆ ಅಪಾಯ ಇರುತ್ತೆ ಅಂತ. ನಿಮ್ಮಿ, ನಿನ್ಗೆ ಅಪಾಯ ಆಗೋ ವಿಷಯದಲ್ಲಿ ನಾನು ಯಾವತ್ತಾದ್ರೂ ದುಡುಕಿದ್ದೀನಾ? ನನಗೆ ಎಚ್ಚರಿಕೆ ಇರಲ್ವಾ ಹೇಳು? ನೋಡು ನಿಮ್ಮಿ, ಇವತ್ ಮಗು ಆಗಿಲ್ಲ ಅಂದ್ರೆ ನಾಳೆ, ನಾಳೆ ಆಗಿಲ್ಲ ಅಂದ್ರೆ ಮುಂದಿನ ವರ್ಷ, ಆವಾಗ್ಲೂ ಆಗಿಲ್ಲ ಅಂದ್ರೆ ಮತ್ತೆ ಯಾವತ್ತಾದ್ರೂ ನೋಡೋಣ. ಬಟ್ ಅದನ್ ಬಿಟ್ಟು ನಮ್ಗೆ ಮಕ್ಕಳೇ ಬೇಡ ಅಂತ ಹೇಳೋದು ಅದು ತಪ್ಪಲ್ವಾ? ನೋಡು, ನಿನಗೆ ಹರ್ಟ್ ಮಾಡೋ ಇಂಟೆನ್ಷನ್ ನಂದಲ್ಲ. ಅಂಡ್ ಒನ್ ಮೋರ್ ಥಿಂಗ್, ನಿನ್ಗೆ ಮಕ್ಕಳೇ ಆಗಲ್ಲ ಅಂತ ಡಾಕ್ಟರ್ ಹೇಳಲೇ ಇಲ್ಲ. ನೋಡು, ನಮ್ಗೆ ಮಕ್ಕಳಾದ್ರೆ ಆ ಖುಷಿನೇ ಬೇರೆ, ಆ ಫೀಲಿಂಗೇ ಬೇರೆ, ಅದು ಬೇರೆ ಎಲ್ಲೂ ಸಿಗಲ್ಲ. ಸೊ ಪ್ಲೀಸ್, ಈ ದತ್ತುಗೆ ತಗೊಳ್ಳೋ ಆಸೆನ ನೀನ್ ದಯವಿಟ್ಟು ಬಿಟ್ಬಿಡು. ನಿಮ್ಮಿ, ಮಲ್ಲಿಗೆ ಹೂ ಶ್ರೇಷ್ಠನೇ,
ಬಟ್ ಅದು ಗುಲಾಬಿ ಗಿಡದಲ್ಲಿ ಹುಟ್ಟಬಾರ್ದಲ್ವಾ? ನಾವು ಮಗುನ ದತ್ತು ತಗೊಳ್ಳೋದೇ ಒಳ್ಳೆದು ಅನ್ನಿಸ್ತಿದೆ ಕರಣ್. ಅಲ್ಲ ನಿಮ್ಮಿ ನೀನ ಕರಣ್, ನೆಕ್ಸ್ಟ್ ಟೈಮ್ ಕನ್ಸೀವ್ ಆಗೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೆ ತಾಯಿ ಮಗು ಇಬ್ಬರು ಪ್ರಾಣಕ್ಕೂ ಅಪಾಯ ಆಗುತ್ತೆ.